ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೈತರಿಗೆ ಒಂದು ಸಂತ ಸುದ್ದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಅಂದರೆ 80% ಸಹಾಯಧನ ಸೋಲಾರ್ ಪಂಪ್ ಸೆಟ್ಟನ್ನು ಪಡೆಯಲು ಅರ್ಜಿ ಹವಣಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ಪಂಪ್ ಸೆಟ್ ಪಡೆಯಲು ಅರ್ಜಿ ಹವಣಿಸಲಾಗಿದೆ, ಅಂದರೆ ಅಂದರೆ ಶೇಕಡ 80% ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕುಸುಮಿ ಬಿ ಯೋಜನೆಯಲ್ಲಿ, ಹೊಸ ಯೋಜನೆಯಲ್ಲಿ ನಿಮಗೆ ಸಹಾಯಧನದಲ್ಲಿ ಪಂಪ್ ಸೆಟ್ಟನ್ನು ಪಡೆಯಲು ಅರ್ಜಿ ಹವಣಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಸಹಾಯಧನ ಸೋಲಾರ್ ಪಂಪ್ ಸೆಟ್ಟನ್ನು ಅಳವಡಿಸಿಕೊಳ್ಳಬಹುದು, ನಿಮ್ಮ ಹೊಲ ಗದ್ದೆಗಳಲ್ಲಿ ನೀವು ಸೋಲಾರ್ ಪಂಪನ್ನು ಅಳವಡಿಸಿಕೊಳ್ಳಬಹುದು ಫ್ರೆಂಡ್ಸ್. ಕಂಪ್ಯೂಟರ್ ಮಾಹಿತಿ ವೀಡಿಯೋ ತಿಳಿಸ್ಕೊಡ್ತೀನಿ. ಮೊದಲು ಈ ವೀಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ವೀಡಿಯೋವನ್ನು ಶೇರ್ ಮಾಡೋಣ, ಬನ್ನಿ. ನೋಡಿ ಸ್ನೇಹಿತರೆ, ಅಂದರೆ ರಾಜ್ಯದ ಸರ್ಕಾರದಿಂದ ರೈತರಿಗೆ ಹಗಲು ವೇಳೆಯಲ್ಲಿ ನೀರಾವರಿಯನ್ನು ಸೌಕರ್ಯವನ್ನು ಒದಗಿಸುವ ಮಹತ್ವ ಸಾಕ್ಷಿಯಾಗಿ ಸೋಲಾರ್ ಪಂಪ್ಸೆಟ್ಟನ್ನು ಯೋಜನೆ ಕುಸುಂಬಿ ಯೋಜನೆಯಲ್ಲಿ ಅಂದರೆ ಸಬ್ಸಿಡಿ ದರಲ್ಲಿ ಸೌರ ಪಂಪ್ಸೆಟ್ಗಳನ್ನು ಪಡೆಯಲು ರೈತರಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ರೈತರಿಗೆ ಒಂದು ಅಂದರೆ ಹಗಲಿನ ವೇಳೆಯಲ್ಲಿ ನೀರಲ್ಲಿ ಹಾಸಲು ಅನುಕೂಲವಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಈ ಯೋಜನೆ ಕೂಡ ಆಗಿದೆ ಅಂತ ಹೇಳ್ಬೋದು. ಕುಸುಂಬಿ ಯೋಜನೆ ಹೊಸ ಯೋಜನೆ ಕೂಡ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನೋಡಿ ಶೇಕಡ 80% ಸಹಾಯಧನದಲ್ಲಿ ಸೋಲಾರ್ ಪಂಪನ್ನು ಪಡೆದುಕೊಳ್ಳಬಹುದು. ಕಂಪ್ಲೀಟ್ ಮಾಹಿತಿ ವೀಡಿಯೋ ತಿಳಿಸ್ಕೊಡ್ತೀನಿ. ಮೊದಲು ಈ ವೀಡಿಯೋಗೊಂದು ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಅಂದರೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಹಗಲು ವೇಳೆಯಲ್ಲಿ ನೀರಾವರಿಯ ಸೌಕರ್ಯವನ್ನು ಒದಗಿಸುವ ಮಹತ್ವ ಸಾಕ್ಷಿ ಸೋಲಾರ್ ಪಂಪ್ ಸೆಟ್ ಯೋಜನೆಯಲ್ಲಿ ಕುಸುಂಬಿ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು. ಅಂದರೆ ಸಬ್ಸಿಡಿ ದರದಲ್ಲಿ ಸೌರ ಪಂಪ್ ಸೆಟ್ಗಳನ್ನು ಪಡೆಯಲು ರೈತರಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳ್ಬೋದು. ಅಂದರೆ ಸೋಲಾರ್ ಪಂಪ್ ಸೆಟ್ಟನ್ನು ಅಳವಡಿಸಿಕೊಳ್ಳಲು ಸಾಕ್ಷಿಸಿರುವ ರೈತರು ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಈ ಯೋಜನೆ ನೀವು ಅರ್ಹತೆ ಆಗಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಈಸಿಯಾಗಿ ನೀವು ಸಬ್ಸಿಡಿ ಕೂಡ ಪಡೆದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಅಂದರೆ ಸೋಲಾರ್ ಪಂಪ್ ಸೆಟ್ ಯೋಜನೆಯಲ್ಲಿ ಕುಸುಂಬಿ ಯೋಜನೆಯ ಅನುಷ್ಠಾನ ಇಲಾಖೆಯಿಂದ ಈ ವರ್ಷವು ಅಂದರೆ 2024-25 ಸಾಲಿನ ಈ 40,000 ಸೌರ ಕೃಷಿ ಪಂಪ್ ಸೆಟ್ಟನ್ನು ಅಳವಡಿಸಿಕೊಳ್ಳಲು ಗುರಿ ಹಾಕಿಸಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಸೋಲಾರ್ ಪಂಪ್ ಸೆಟ್ಟನ್ನು ಅವಶ್ಯಕತೆ ಇದ್ದವರು ಈ ಯೋಜನೆಯಲ್ಲಿ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಅಂದರೆ ಸಾಕಷ್ಟು ಜನರ ರೈತರು ಕೂಡ ಈ ಯೋಜನೆ ಕೂಡ ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಅಂದರೆ 3 HPಯಿಂದ 10 HPವರೆಗೆ ಸಾಮರ್ಥ್ಯದ ತೆರೆದ ಕೊರೆದ ಬಾವಿಗಳ ಸೌರ ಕೃಷಿ ಪಂಪ್ ಸೆಟ್ಗಳನ್ನು ಅಳವಡಿಸಲು ಸಹಾಯಧನ ದೊರೆಯುವುದು. ರೈತರಿಗೆ ಆರ್ಥಿಕ ತೊಂದರೆಯನ್ನು ತೆಗೆಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಸಹಾಯಧನ ಶೇಕಡ 50%ರಿಂದ ಶೇಕಡ 50%ಕ್ಕೆ ಹೆಚ್ಚಿದ್ದು, ಕೇಂದ್ರ ಸರ್ಕಾರದಿಂದ ಶೇಕಡ 30%ರಷ್ಟು ಸಹಾಯಧನ ದೊರೆಯಲಿದ್ದು, ರೈತರು ಭರಿಸಬೇಕಾಗಿದ್ದು ಕೇವಲ ಶೇಕಡ 20%ರಷ್ಟು ಮಾತ್ರ ಆಗಿದೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ನಿಮಗೆ ಕಂಪ್ಲೀಟ್ ಆಗಿ ಇದರಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಶೇಕಡ 80%ರಷ್ಟು ಸಹಾಯಧನ ಸೋಲಾರ್ ಪಂಪ್ ಸೆಟ್ಗಳನ್ನು ರೈತರು ಅಳವಡಿಸಿಕೊಳ್ಳಬಹುದು. ಉದಾಹರಣೆಗೆ ನಾವು ಹೇಳೋದಾದರೆ ಫ್ರೆಂಡ್ಸ್, ನಿಮಗೆ ನೋಡು ಹೇಳಬಹುದಾದರೆ ಒಟ್ಟು ಸೋಲಾರ್ ಪಂಪ್ ಅಳವಡಿಸಿಕೊಳ್ಳಲು 1 ಲಕ್ಷ ಖರ್ಚು ಆಯಿತು. ಅಂದರೆ ಸ್ನೇಹಿತರೆ, ಅಂದರೆ ರೈತರು 20,000 ಪಾವತಿ ಮಾಡಬೇಕು. ಉಳಿದ ಹಣವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವು ಸಹಾಯಧನ ರೂಪದಲ್ಲಿ ಪಾವತಿ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ನಿಮಗೆ 80% ಸಹಾಯಧನ ಪಡೆದುಕೊಳ್ಳಬಹುದು ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಅಂದರೆ ಸಹಾಯಧನದಲ್ಲಿ ಸೋಲಾರ್ ಪಂಪ್ ಶೇಕಡದಲ್ಲಿ 80%ರಷ್ಟು ಸಹಾಯಧನ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಈಗಲೇ ಹೋಗಿ ನಿಮ್ಮ ಹತ್ತಿರ ಸರ್ವಿಸ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಿ ಈ ಸೌಲಭ್ಯವನ್ನು ಪಡೆದುಕೊಳ್ಳಿ. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ.